ಇದೆಯಾ, ಯಾರು ಮಂಡಿಸೋದು? ದತ್ತಣ್ಣರಿಗೆ ಆರ್ಥಿಕ ನೀತಿ ಬಗ್ಗೆ ನಿರ್ಣಯವನ್ನು ಮಂಡಿಸ್ತಾರೆ. ಅದಾದ ನಂತರ ದೇವೇಗೌಡ ಸಾಹೇಬರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತಾರೆ. ಅದಾದ ನಂತರ ಕುಮಾರಣ್ಣ ಅವರು ಮಾತಾಡ್ತಾರೆ. ಆರ್ಥಿಕ ನಿರ್ಣಯ ಬೆಲೆಗಳ ಏರಿಕೆಯನ್ನು ನಿಯಂತ್ರಿಸುತ್ತೇವೆ, ಯುವಜನರಿಗೆ ಉದ್ಯೋಗಗಳನ್ನು ಕೋಟಿಗಟ್ಟಲೆ ಸೃಷ್ಟಿಸುತ್ತೇವೆ, ಹೊರದೇಶದಲ್ಲಿರುವ ಕಪ್ಪು ಹಣವನ್ನ ವಾಪಸ್ ತರುತ್ತೇವೆ ಎಂದೆಲ್ಲ ಆಶ್ವಾಸನೆಗಳ ಸುರಿಮಳೆ ಕರೆದು ಅಧಿಕಾರಕ್ಕೆ ಬಂದ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಇಂದು ದೇಶವನ್ನ ಅಕ್ಷರಶಃ ಅರಾಜಕತೆಗೆ ತಂದು ನಿಲ್ಲಿಸಿದೆ. ಸ್ವಾತಂತ್ರ್ಯ ನಂತರದ ಯಾವುದೇ ಸಂದರ್ಭದಲ್ಲೂ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಇಂತಹ ಹೀನಾಯ ಸ್ಥಿತಿ ತಲುಪಿರಲಿಲ್ಲ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಆರ್ಥಿಕ ಹಿಂಜರಿತಗಳಿದ್ದಾಗ್ಯೂ ಹಿಂದಿನ ಸರ್ಕಾರಗಳೆಲ್ಲ ದೇಶದ ಜಿಡಿಪಿಯ ಮಟ್ಟವನ್ನು ಜತನವಾಗಿ ಕಾಯ್ದುಕೊಂಡು ಬಂದಿದ್ದವಷ್ಟೇ ಅಲ್ಲ, ಜನಸಾಮಾನ್ಯರ ಬದುಕು ಹದಗೆಡದಂತೆ ಎಚ್ಚರ ವಹಿಸಿದ್ದವು. ಆದರೆ ಮೋದಿಯವರ ನೇತೃತ್ವದ ಸರ್ಕಾರ ತಾನು ಕೊಟ್ಟ ಆಶ್ವಾಸನೆಗಳನ್ನು ಈಡೇರಿಸದೆ ಜನಾಕ್ರೋಶಕ್ಕೆ ಗುರಿಯಾಗುವ ಸಂದರ್ಭ ಬಂದಾಗ ಜನರನ್ನು ದಾರಿ ತಪ್ಪಿಸಲು ಅವಸರವಾಗಿ ಹಲವು ಪ್ರಯೋಗಗಳಿಗೆ ಹುಂಬ ಪ್ರಯೋಗಗಳಿಗೆ ಮುಂದಾಯಿತು. ಪೂರ್ವ ತಯಾರಿ ಇಲ್ಲದೆ ದಿಢೀರ್ ತಂದ ನೋಟು ಅಮಾನ್ಯೀಕರಣ, ಅವಸರವಾಗಿ ಜಾರಿಗೆ ತಂದ GST, ಡಿಜಿಟಲೀಕರಣ, ನಗದು ರಹಿತ ವ್ಯವಸ್ಥೆ, ಇವುಗಳು ದೇಶದ ಆರ್ಥಿಕ ಸ್ಥಿತಿಯನ್ನು ಸಂಪೂರ್ಣವಾಗಿ ಪಾತಾಳ ಕೇಳಿಸಿದೆ. GDP ಅಂತೂ ಇಳಿಮುಖವಾಗುತ್ತಾ ಪಾತಾಳದತ್ತ ಸಾಗುತ್ತಿದೆ. ಡಾಲರ್ ಎದುರು ನಮ್ಮ ರೂಪಾಯಿ ಅಂತೂ ಸಂಪೂರ್ಣ ಮಾನ ಕಳೆದುಕೊಂಡಿದೆ. ಕೋಟಿಗಟ್ಟಲೆ ನಿರುದ್ಯೋಗಿಗಳು ಬೀದಿಗೆ ಬಿದ್ದಿದ್ದಾರೆ. ಗೃಹಿಣಿಯರು ಬಳಸುವ ಅಡಿಗೆ ಅನಿಲದ ಬೆಲೆ ಗಗನ ಮುಟ್ಟಿದೆ. ರೈತರ ಪಾಡಂತೂ ಹೇಳತೀರದಾಗಿದೆ. ಆದರೆ ಇದಕ್ಕೆ ಪರಿಹಾರ ಕಂಡುಹಿಡಿಯುವ ಬದಲಿಗೆ ಜನರನ್ನು ಮರಳು ಮಾಡುವ ಸಮೂಹ ಸನ್ನಿ ಸೃಷ್ಟಿಸುವ ಪ್ರಯತ್ನ ಸಾಗಿದೆ. ಜನರು ಮಂಪರಿಗೊಳಗಾದಾಗ ಕೇಂದ್ರ ಸರ್ಕಾರ ರೈಲ್ವೆಯೂ ಸೇರಿದಂತೆ ಬ್ಯಾಂಕುಗಳೂ ಸೇರಿದಂತೆ ಸಾರ್ವಜನಿಕ ಉದ್ಯಮಗಳನ್ನು ಖಾಸಗೀಕರಣಗೊಳಿಸಿ ನಿರುದ್ಯೋಗಗಳ ಬದುಕಿನೊಡನೆ ಚೆಲ್ಲಾಟವಾಡತೊಡಗಿದೆ. ಏರುತ್ತಿರುವ ದಿನನಿತ್ಯದ ಸಾಮಗ್ರಿಗಳ ಬೆಲೆ, ಹೆಚ್ಚುತ್ತಿರುವ ನಿರುದ್ಯೋಗ, ಕಂಗಾಲಾಗಿರುವ ರೈತರು, ಹತಾಶಗೊಳಗಾಗಿರುವ ದುರ್ಬಲ ಅಲ್ಪಸಂಖ್ಯಾತ ದಲಿತ ವರ್ಗದವರು, ಈ ಎಲ್ಲ ಕಾರಣಗಳಿಂದ ದೇಶದಲ್ಲಿ ಅಘೋಷಿತ ಆರ್ಥಿಕ ಅರಾಜಕತೆ ಮೂಡಿದೆ. ಕೇಂದ್ರ ಸರ್ಕಾರದ ಈ ಜನವಿರೋಧಿ ನೀತಿಯ ವಿರುದ್ಧ ಜನರ ಪರವಾಗಿ ಜನಾಂದೋಲನವನ್ನು ಹಮ್ಮಿಕೊಳ್ಳಲು ಪಕ್ಷ ನಿರ್ಣಯಿಸಿದ್ದು, ಈ ನಿಟ್ಟಿನಲ್ಲಿ ವ್ಯವಸ್ಥಿತ ಹೋರಾಟದ ರೂಪುರೇಷೆಯನ್ನು ಸದ್ಯದಲ್ಲೇ ಪ್ರಕಟಿಸಲು ಈ ಸಭೆ ತೀರ್ಮಾನಿಸಿದೆ. ಈ ನಿರ್ಣಯವನ್ನ If you like this video, ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ.